ನೀರು ತುಂಬ ಹಬ್ಬಕ್ಕೆ ನೀವು ಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕು ಸೊ ದೀಪಾವಳಿಗೆ ಕನಕಾಂಬ್ರ ಬಹಳ ಮುಷ್ಟ ಅವಳಿಗೆ ಕೋಸಂಬರಿ ಲಕ್ಷ್ಮೀಗೆ ಬಹಳ ಇಷ್ಟ ಮುತಗ್ದೆಲೆ ಬಹಳ ಇಷ್ಟ ಸಾಯಂಕಾಲದಲ್ಲಿ ಗಂಗೆ ಜೊತೆ ಪನ್ನೀರ್ ತುಂಬಾ ಇಷ್ಟ ಸೊ ಯಥಾಶಕ್ತಿ ಪೂರ್ವಕವಾಗಿ ಇದನ್ನೆಲ್ಲ ಅಟ್ಲೀಸ್ಟ್ ಮನೆಯಲ್ಲಿ ರೆಡಿ ಮಾಡ್ಕೊಂಡ್ರೀವಿ ಆಚರಿಸ್ಕೊಳ್ಳಕ್ಕೆ ಒನ್ ಅವರ್ ಅಷ್ಟೋ ಮಾಡ್ಕೊಳ್ಳಿ ಸಹಸ್ರ ಮಾಡ್ಕೊಳ್ಳಿ ತುಂಬಾ ದೇವರ ಪೂಜೆ ಮಾಡ್ತಕ್ಕಂಥ ದೀಪವನ್ನ ದೀಪಂ ಜ್ಯೋತಿ ಪರಬ್ರಹ್ಮ ಕರೆಕ್ಟಾಗಿ ಅಮ್ಮನವರಿಗೆ ಲಕ್ಷ್ಮಿಗೆ ಮೂವತ್ತೆರಡು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ ಲಕ್ಷ್ಮಿ ಸಂಖ್ಯೆನ ಮೂವತ್ತೆರಡು ಮೂವತ್ತೆರಡು ಕಾಯಿಲೆಗಳನ್ನ ಒಂದರಲ್ಲಿ ಹಾಕೊಳ್ಳೋದು ಒಂದು ಬಟ್ಲಲ್ಲಿ ಬೆಳ್ಳಿ ಬಟ್ಲ ಹಾಕೋಬೇಕು ಇಲ್ವಾ ಹಿತಾಳಿ ಬಟ್ಲು ಇಲ್ಲ ತಾಮ್ರದ ಬಟ್ಲು ಸ್ಟೀಲ್ ಅಲ್ಲಿ ಬೇಡ ಏನ್ ಮಾಡಿ ಒಂದಿಷ್ಟು ಪಾದರಸ ಇಟ್ಕೊಳ್ಳೋ ಇಟ್ಕೋಬಹುದು ಗೂಬೆ ಲಕ್ಷ್ಮೀ ವಾಹನ ಬಹಳ ಮುಖ್ಯ ಸೊ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಇಡೀ ಜಗತ್ತಿಗೆ ಲಕ್ಷ್ಮೀ ವಾಹನ ಯಾವುದು ಮಹಾ ಗೂಬೆ ನೀವೆಲ್ಲ ಅಯ್ಯೋ ಗೂಬೆನಾ ಅಂದ್ಬಿಡ್ಬೇಡಿ ಲಕ್ಷ್ಮೀ ವಾಹನನೇ ಗೂಬೆ ಗಣೇಶನಿಗೆ ಹೇಗೆ ವಾಹನನೋ ಗೂಬೆನ ಲಕ್ಷ್ಮೀ ವಾಹನ ಅದಕ್ಕೆ ಗುಪ್ತೇನ ಸ್ಥಿರ ಎಷ್ಟು ಗೋಪ್ಯವಾಗಿರುತ್ತೋ ಅಮಾವಾಸ್ಯೆಯಲ್ಲಿ ಆ ಗೂಬೆ ನಿಮ್ಗೆ ಅಕಸ್ಮಾತ್ ಕಂಡ್ರೆ ಯಾವತ್ತು ತಿಳ್ಕೊಳ್ಳಿ ಗೂಬೆ ಅಂದ್ರೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಟ್ಟದು ಅನ್ಕೊಂಡಿದ್ದಾರೆ ಆಂದೆ ಬೇರೆ ದಿವ್ಯ ಗೂಬೆ ಬೇರೆ ಆಂದೆ ಅಂದರೆ ದೊಡ್ಡದಾಗಿ ಇಷ್ಟದ ಇರುತ್ತೆ ಅದು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಇದ್ದಂಗೆ ತಲೆ ಪೂರ್ತಿ ಆಕಡೆ ತಿರುಗತ್ತೆ ಗೂಬೆ ಅನ್ನೋದು ಪುಟಾಣಿದು ಇಷ್ಟು ಮಾತ್ರ ವೈಟ್ ಆಗಿರುತ್ತೆ ಅಷ್ಟು ಮಾತ್ರ ತಲೆ ತಿರುಗತ್ತೆ ಪುಟಾಣಿದು ಅದ ಅಕ್ಷ್ಮಾತ್ ಮನೇಲಿ ಕುತ್ಕೊಂಡ್ಬಿಟ್ರೆ ಹತ್ತು ವರ್ಷದೊಳಗೆ ಆ ಮನುಷ್ಯ ಕೋಟೇದೇಶ್ವರ ಆಗೋದು ಗ್ಯಾರಂಟಿ ಸೊ ಎಂತೆಂಥ ಕೋಟೇಶ್ವರ ಆಗಿರತಕ್ಕಂಥ ಆ ಪುಟ್ಟ ಗೂಬೇನ ಮಕ್ಕಳು ಹಾಕಿರುತ್ತೆ ಯಾರದೋ ಮನೇಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಪುಟ್ಟ ಬಂದ್ರೆ ಅದಕ್ಕೆ ಏನು ನೋ ಅಬ್ಜೆಕ್ಷನ್ ತುಂಬಾ ಒಳ್ಳೆಯದು ಅಭಿವೃದ್ಧಿ ಅಂತ ಅಂದೇ ಸೇರ್ಕೋಬಾರ್ದು ದರಿದ್ರ ದೊಡ್ದಲ್ಲ ಅಂತ ಸೊ ನೀವೇನು ಅಂದರೆ ಗೂಬೆನ ಲಕ್ಷ್ಮೀ ವಾಹನ ಆಗ್ರಿಂದ ಲಕ್ಷ್ಮಿಗೆ ವಾಹನವಾಗಿರೋ ಆ ಗೂಬೇನ ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ಕೆಲವರೆಲ್ಲ ಇಟ್ಕೊಂಡಿದ್ದಾರೆ ಕೆಲವರು ಹಿತ್ತಾಳಿ ಇಟ್ಕೊಂಡಿರ್ತಾರೆ ಮಣ್ಣಿಂದ ಇಟ್ಕೋಬಹುದು அத்தில் தாண்டு வாடாது இட்டுக்கோ போது இல்லை பிங்கான் இட்டுக்கோ போது மரத் இட்டுக்கோ பெடி ಯಾವ ಕಾಲಕ್ಕೂ ಕಬ್ಬಣದ್ ಇಟ್ಕೊಬಿಡಿ ಇಂಥದೆಲ್ಲ ಇಟ್ಕೊಬೇಡಿ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ ನಾನು ಒಂದ್ಸಲ ಟಿವಿಲಿ ಹೇಳಿದ್ದಕ್ಕೆ ಓ ಅಂತ ಹೇಳಿಬಿಟ್ಟು ನಿಜವಾದ ಗೂಬೆ ತಂದಿಟ್ಕೊಂಡ್ಬಿಟ್ಟಿದ್ರು ಹಾಗೆಲ್ಲ ಅವಾಗ ನಾನು ಬೈದು ಬಿಟ್ಟಿದ್ದೆ ಅಯ್ಯೋ ಗೂಬೆಗಳ ಅಂತ ಬಿಟ್ಟಿದ್ದೆ ಅಂದ್ರೆ ಮಾತಿಗೆ ವಾಡಿಕೆಗೆ ಬಹಳಷ್ಟು ಜನ ಬೈತಕ್ಕಂಥದ್ದು ಇದು ವಿಚಾರ ಲಕ್ಷ್ಮಿಗೆ ಬೇಕಾಗಿರೋದು ಮುತಕ್ದೆ ಬಹಳ ಮುಖ್ಯ ಮುತಕ್ದೆಲೆಯಲ್ಲಿ ಸರ್ಪವಾಸ ಸೊ ಆ ಮುತಕ್ದೆಲೆ ಮೇಲೆ ಒಂದಿಷ್ಟು ಅಕ್ಕಿಯನ್ನು ಹಾಕಿ ಅಮ್ಮನವ್ರಿಗೆ ಹೆಸರುಬೇಳೆ ತುಂಬ ಇಷ್ಟವಾಗಿರ್ತಕ್ಕಂಥ ಪ್ರಾರ್ಥನೆ ಅದನ್ನು ಮಾಡಿ ಪಾಯಸವೋ ಅಥವಾ ಅವಳಿಗೆ ಬೇಕಾಗಿರೋ ಗೂಡ ಅದನ್ನ ಅದನ್ನು ಬೇಕಾದರೆ ಬೆಲ್ಲದಲ್ಲಿ ಮಾಡ್ಕೊಳ್ಳೋದು ಸಕ್ಕರೆ ಮಾಡ್ಕೊ ಮಾಡ್ಕೊತಿರೋ ಆತ ಈ ರೀತಿ ಪನ್ನೀರ್ ಮಾಡ್ಕೊಳ್ಳೋದು ಅಮ್ಮನವ್ರಿಗೆ ಏನು ಅಂದರೆ ಯಾವತ್ತು ತಿಳ್ಕೊಳ್ಳಿ ಕಲ್ ಸಕ್ಕರೆಯಲ್ಲಿ ಕೆಂಪು ಕಲ್ ತುಂಬಾ ಇಷ್ಟ ಅದಕ್ಕೆ ಮಹಾಕಾಳಿ ಲಕ್ಷ್ಮಿ ಪೂಜೆಗೆ ಯಾವತ್ತು ತಿಳ್ಕೊಳ್ಳಿ ಪಾನಕ ಮಾಡಬೇಕಾದ್ರೆ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಕೆಂಪು ಕಲ್ ಸಕ್ಕರೆನೇ ಹಾಕೋಬೇಕು ಅದು ಕೆಂಪಾಗಿರಬೇಕು ಅಷ್ಟು ಚೆನ್ನಾಗಿ ಇಷ್ಟ ಆಗ್ತದೆ ಒಂದು ಸ್ವಲ್ಪ ಯಾಲಕ್ಕಿ ಭಾಳ ಮುಖ್ಯ ಅದಕ್ಕೆ ಕೆಲವ್ರಿಗೆಲ್ಲ ಏನು ಹೇಳ್ತೀವಿ ಯಾಲಕ್ಕಿ ಇಟ್ಕೊಂಡು ಹೋಗಿ ಜೋಬಲ್ಲಿ ಒಂದಿಷ್ಟೇ ಇಷ್ಟು ಬಿಳಿ ಸಾಸಿವೆ ಇಟ್ಕೊಂಡು ಹೋಗಿ ಲಕ್ಷ್ಮಿ ಯಾವಾಗಲೂ ನಿಮಗೆ ಇರ್ತಾರೆ ಯಾಲಕ್ಕಿ ಅದನ್ನ ಯಾವಾಗ ಇಟ್ಕೊಂಡಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಸೊ ಇಂಥದ್ದೆಲ್ಲ ಏನು ಅಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಿರೋದೆಲ್ಲ ಇಟ್ಕೊಂಡ್ರೆ ಭಾಳ ವಿಶೇಷ ಈ ಮೂವತ್ತೆರಡು ಕಾಯಿನ್ ಜೊತೆ ಒಂದಷ್ಟು ಕವಡೆಗಳು ಇಟ್ಕೋಬೇಕು ಕವಡೆ ಆರು ಇಟ್ಕೋಬೇಕು ಆರು ಕವಡೆನ ಇಟ್ಕೊಂಡು ಆ ಆರು ಕವಡೆ ಜೊತೆ ಲಕ್ಷ್ಮಿಗೆ ಇಷ್ಟವಾದ್ದು ಕನಕಾಂಬ್ರ ಭಾಳ ಇಷ್ಟ ಜ್ಞಾಪಕ ಇಟ್ಕೊಳ್ಳಿ ಘಮ 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 ಅಂತ ಪರಿಮಳ ಹಾವು ಯಾವುದು ಇಷ್ಟವೋ ಅದೆಲ್ಲ ಲಕ್ಷ್ಮಿ ಆಮೇಲೆ ಎಲ್ಲರೂ ನೀವೇನು ತಪ್ಪು ತಿಳ್ಕೊಂಡು ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರಾ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ